ಎಲ್ಲರಿಗೂ ನಮಸ್ಕಾರ, ರೆಸಿಪಿ ಡೈರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಜೀರಿಗೆ ಮೆಂತ್ಯ ಕಷಾಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈವ್ನಿಂಗ್ ಟೈಮಲ್ಲಿ ಈ ಥರ ಕಷಾಯ ಮಾಡಿದರೆ ಹೆಲ್ತ್ಗೂ ತುಂಬ ಒಳ್ಳೆಯದು. ಕಾಫಿ ಟೀ ಎದುರು ಬದಲಿಗೆ ನೀವು ಈ ರೀತಿ ಕಷಾಯ ಮಾಡ್ಕೊಂಡು ಕುಡಿಬಹುದು. ನಾನಿಲ್ಲಿ 2 ಗ್ಲಾಸ್ ನೀರನ್ನು ಬಿಸಿ ಮಾಡಕ್ಕೆ ಇಡ್ತಾ ಇದ್ದೀನಿ. ಚೆನ್ನಾಗಿ ಕಾದು ಸ್ವಲ್ಪ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಬೇಕು. ನೋಡಿ, ಇವಾಗ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ತುಂಬ ಕುದಿ ಬರಬೇಕಾಗಿಲ್ಲ, ಬಿಸಿಯಾಗಿ ಸ್ಟಾರ್ಟ್ ಆಗಿದೆ ಕುದಿ ಬರೋಕ್ಕೆ. ಇವಾಗ ನಾನು 2 ಸ್ಪೂನು ಜೀರಿಗೆ ಹಾಕ್ತಾ ಇದ್ದೀನಿ. ಕಾಲು ಸ್ಪೂನು ಮೆಂತ್ಯ ಹಾಕ್ತಾ ಇದ್ದೀನಿ. 2 ಅಥವಾ 3 ಕಾಳು ಮೆಣಸು ಅಂದರೆ ಪೆಪ್ಪರ್ ಹಾಕ್ತಾ ಇದ್ದೀನಿ. ಇದು 3 ಚೆನ್ನಾಗಿ ಕುದಿಲಿ. ಮೆತ್ತೆ ಜೀರಿಗೆ ನಮ್ಮ ದೇಹನ ತುಂಬ ತಂಪು ಮಾಡುತ್ತೆ. ಆದರೆ ಬರೇ ಅದನ್ನು ಮಾತ್ರ ತಗೊಳ್ಳೋದ್ರಿಂದ ತುಂಬ ದೇಹಕ್ಕೆ ತಂಪಾಗೋ ಕಾರಣದಿಂದ ನೀವು 1, 2 ಅಥವಾ 3 ಪೆಪ್ಪರ್ ಹಾಕಿದರೆ ಅದು ಸ್ವಲ್ಪ ಖಾರ ಕೂಡ. ಮತ್ತು ನಿಮಗೆ ಈ ಬೇಸಿಗೆ ಟೈಮಲ್ಲಿ ನೀವು ಈ ಕಷಾಯ ಮಾಡಿ ಬರೇ ಮೆಂತ್ಯ ಅಥವಾ ಜೀರಿಗೆ ಹಾಕಿದರೆ ಚೆನ್ನಾಗಿರುತ್ತೆ. ಆದರೆ ಇವಾಗ ಮಳೆಗಾಲ ಟೈಮಲ್ಲಿ ತುಂಬ ಕೋಲ್ಡ್ ಇರುತ್ತೆ ಅಥವಾ ಚಳಿಗಾಲ ಟೈಮಲ್ಲಿ ನೀವು ಈ ರೀತಿ ಕಷಾಯ ಮಾಡ್ಕೊಬೇಕಾದ್ರೆ ಈ ಥರ 2 ಅಥವಾ 3 ಪೆಪ್ಪರ್ ಹಾಕೋದ್ರಿಂದ ನಿಮಗೆ ನೆಗಡಿ ಅಥವಾ ಕೆಮ್ಮು ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ನೋಡಿ, ನಾನಿವಾಗ ಇದಕ್ಕೆ 1 ಸ್ಪೂನಷ್ಟು ಪುಡಿ ಬೆಲ್ಲ, ಇದು ಬೆಲ್ಲದ ಪುಡಿ, ನೋಡಿ ಬೆಲ್ಲದ ಪುಡಿ ಹಾಕ್ತಾ ಇದ್ದೀನಿ. ಸಕ್ಕರೆನ ಆದಷ್ಟು ಅವಾಯ್ಡ್ ಮಾಡಿ, ಸಕ್ಕರೆ ಒಳ್ಳೆಯದಲ್ಲ ದೇಹಕ್ಕೆ. ಸಕ್ಕರೆ ಬದಲು ನೀವು ಕಾಫಿ, ಟೀ ಅಥವಾ ಈ ಥರ ಕಷಾಯ ಏನು ಮಾಡಬೇಕಾದ್ರೂ ಬೆಲ್ಲದ ಪುಡಿನ ಯೂಸ್ ಮಾಡ್ಕೋಬೋದು. ಮುಂಚೆ ಎಲ್ಲ ಬೆಲ್ಲದ ಪುಡಿ ಸಿಗ್ತಾ ಇರಲಿಲ್ಲ ಶಾಪ್ಗಳಲ್ಲಿ, ಇವಾಗ ಬೆಲ್ಲದ ಪುಡಿ ಅವೈಲೇಬಲ್ ಇದೆ. ಸೊ ದೊಡ್ಡ ಬೆಲ್ಲ ಪೀಸ್ ತೊಗೊಂಡು ಬಂದಿದ್ದರೆ ಅದನ್ನು ಪೀಸ್ ಮಾಡಿ ಎವ್ರಿ ಟೈಮ್ ಯೂಸ್ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಬೆಲ್ಲದ ಪುಡಿ ತುಂಬ ಕನ್ವೀನಿಯಂಟ್ ಯೂಸ್ ಮಾಡೋಕ್ಕೆ, ಈ ಥರ ಬೆಲ್ಲದ ಪುಡಿ ನೀವು ಹಾಕ್ಕೋಬೋದು. ನೋಡಿ, ಎಲ್ಲ ಕುದಿತಾ ಇದೆ ಚೆನ್ನಾಗಿ. ನಾನು 2 ಗ್ಲಾಸ್ ನೀರು ಹಾಕಿದ್ದೆ. ಇದು ಎಷ್ಟು ಕುದಿಬೇಕಂದರೆ ಇದು ಕುದ್ದು 2 ಗ್ಲಾಸ್ ಇರೋದು 1 ಗ್ಲಾಸ್ ತನಕ ಆಗಬೇಕು ಇದರದ್ದು ಪ್ರಮಾಣ. ಅಷ್ಟು ತನಕ ನೀವು ಕುದಿಸ್ಬೇಕು ಇದನ್ನು, ಅಂದರೆ ಸರಿಯಾಗಿ ಅರ್ಧ ಆಗಬೇಕದು. ಆವಾಗ ಚೆನ್ನಾಗಿ ಅದು ಬೆಂದು ಕುದಿಯತ್ತೆ. ಇವಾಗಿದ್ದು ಚೆನ್ನಾಗಿ ಕಾದಿದೆ ನೋಡಿ. ಇದಕ್ಕೆ ನೀವು ಬೇಕು ಅಂದರೆ 1/2 ಗ್ಲಾಸಷ್ಟು ಹಾಲು ಹಾಕ್ಕೋಬೋದು. ಹಾಲು ಇಷ್ಟ ಇಲ್ಲ ಅನ್ನೋರು ಇದೇ ಥರ ಕುಡಿಬೋದು. ನಾನು ಹಾಲು ಆ್ಯಡ್ ಮಾಡ್ಕೊಳ್ತಾ ಇಲ್ಲ, ಇದೇ ಥರ ಕುಡಿತಾ ಇದ್ದೀನಿ. ಇದೇ ತುಂಬ ಟೇಸ್ಟಿಯಾಗಿರುತ್ತೆ. ಜೀರಿಗೆ ಮೆಂತ್ಯ ಕಷಾಯ ರೆಡಿಯಾಗಿದೆ. ನೋಡಿ, ತುಂಬ ಸುಲಭ ಇದು ಮಾಡೋದಕ್ಕೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಎಂಜಾಯ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್.